ಅಪ್ಪ ಮಗಳ ಬಾಂಧವ್ಯ ಎಂದರೆ ಅತ್ಯುತ್ತಮ ಬಾಂಧವ್ಯಗಳಲ್ಲಿ ಒಂದು. ಮಗಳಿಗೆ ಅಮ್ಮನಿಗಿಂತ ಹೆಚ್ಚು ಅಪ್ಪನ ಮೇಲೆಯೇ ಪ್ರೀತಿ ಇರುತ್ತದೆ. ಅಪ್ಪ ತನ್ನ ಮಗಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧನಿರುತ್ತಾನೆ. ಆದರೆ ನಾವಿಂದು ಹೇಳ ಹೊರಟಿರುವ ಪೌರಾಣಿಕ ಕಥೆಯಲ್ಲಿ ತಂದೆಯೇ ಮಗಳನ್ನು ವೇಶ್ಯನ್ನಾಗಿ ಮಾಡಿದನಂತೆ. ಆ ಕಥೆಯನ್ನು ಪೂರ್ತಿ ತಿಳಿಯೋಣ, ಬನ್ನಿ. ಒಂದು ದೇಶದಲ್ಲಿ ಯಯಾತಿ ಎಂಬ ರಾಜನಿದ್ದ. ಅವನಿಗೊಬ್ಬಳು ಸುಂದರ ಮಗಳಿದ್ದಳು. ಅವಳ ಹೆಸರು ಮಾಧವಿ. ಅವಳಿಗೊಂದು ವರವಿತ್ತು. ಅವಳು ಎಷ್ಟು ಮಕ್ಕಳನ್ನು ಹೆತ್ತರೂ ಮತ್ತೆ ಮೊದಲಿನಂತೆ ಕುವರಿಯಾಗುತ್ತಿದ್ದಳು ಮತ್ತು ಆಕೆಯಿಂದ ಹುಟ್ಟಿದ ಮಕ್ಕಳು ರಾಜರಾಗುತ್ತಿದ್ದರು. ಒಮ್ಮೆ ವಿಶ್ವಾಮಿತ್ರರ ಬಡ ಶಿಷ್ಯ ಗಾಲವನೆಂಬುವವನು ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೊರಟಿದ್ದ. ಅವನು ಗುರುದಕ್ಷಿಣೆ ಏನು ಬೇಕೆಂದು ಕೇಳಿದಾಗ ವಿಶ್ವಾಮಿತ್ರರು, ನೀನು ಬಡವನಿದ್ದಿ, ಹಾಗಾಗಿ ನಿನ್ನಿಂದ ನಾನು ಏನನ್ನೂ ಸ್ವೀಕರಿಸುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಆ ಶಿಷ್ಯ ನೀವು ಗುರುದಕ್ಷಿಣೆ ತೆಗೆದುಕೊಳ್ಳಲೇಬೇಕೆಂದು ಒತ್ತಾಯಿಸಿದ. ಅದಕ್ಕೆ ಕೋಪಗೊಂಡ ವಿಶ್ವಾಮಿತ್ರ, ನೀನು ನನಗಾಗಿ 800 ಶ್ಯಾಮಕರ್ಣ ಕುದುರೆಗಳನ್ನು ತೆಗೆದುಕೊಂಡು ಬಾ ಎಂದು ಕೇಳಿದರು. ಗಾಲವ ತನ್ನ ಮಿತ್ರನಾದ ಗರುಡನ ಜೊತೆ ಸೇರಿ ಶ್ಯಾಮಕರ್ಣ ಕುದುರೆ ಹುಡುಕಲು ಶುರು ಮಾಡಿದ. ಮೊದಲು ಯಯಾತಿ ರಾಜನ ಬಳಿ ಹೋಗಿ ಇಬ್ಬರು ಶ್ಯಾಮಕರ್ಣ ಕುದುರೆಯನ್ನು ಕೇಳಿದರು. ಆದರೆ ಯಾಗ ಯಜ್ಞಗಳನ್ನು ಮಾಡಿದ ರಾಜ ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಂಡಿದ್ದ. ಆದರೆ ಆಗಲೇ ಹೇಳಿದಂತೆ ಅವನಿಗೊಬ್ಬಳು ಮಗಳಿದ್ದಳು, ಮಾಧವಿ. ಆಕೆಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿ ಆಕೆಯ ಸಂಗತಿಯನ್ನು ಹೇಳಿದ. ಬಳಿಕ ನಿಮ್ಮ ಕೆಲಸ ಮುಗಿದ ಮೇಲೆ ಆಕೆಯನ್ನು ನನಗೆ ತನ್ನೊಪ್ಪಿಸಿ ಎಂದ. ಗಾಲವ ಮತ್ತು ಗರುಡ ಮಾಧವಿಯನ್ನು ಕರೆದುಕೊಂಡು 3 ರಾಜರ ಬಳಿ ಹೋದರು. ಎಲ್ಲ ರಾಜರು 200 ಕುದುರೆಯನ್ನು ಕೊಟ್ಟು ಮಾಧವಿಯಿಂದ ಒಂದೊಂದು ಮಗನನ್ನು ಪಡೆದರು. ಆ ಮಕ್ಕಳೆಲ್ಲರೂ ಮುಂದೆ ರಾಜನ ಪಟ್ಟಕ್ಕೂ ಏರಿದರು. ಆದರೆ ಎಷ್ಟೇ ವರ್ಷ ಕಳೆದರೂ ಗಾಲವನಿಗೆ ಬರೀ 600 ಕುದುರೆ ಮಾತ್ರ ಸಿಕ್ಕಿತು. ಈ ಪ್ರಪಂಚದಲ್ಲಿ ಬರೀ 600 ಶ್ಯಾಮಕರ್ಣ ಕುದುರೆಗಳಷ್ಟೇ ಇರುವುದು ಎಂದು ಕೂಡ ಅವನಿಗೆ ಗೊತ್ತಾಯಿತು. ಅವನು ಆ ಕುದುರೆ ಮತ್ತು ಮಾಧವಿಯನ್ನು ಕರೆದುಕೊಂಡು ವಿಶ್ವಾಮಿತ್ರರ ಬಳಿ ಹೋಗುತ್ತಾನೆ. ಮತ್ತು ಇಷ್ಟು ವರ್ಷಗಳ ಕಾಲ ನಾನು ಶ್ರಮಪಟ್ಟಿದ್ದಕ್ಕೆ ಬರೀ 600 ಶ್ಯಾಮಕರ್ಣ ಕುದುರೆಗಳು ಸಿಕ್ಕಿವೆ. ನೀವು 200 ಕುದುರೆ ಬದಲು ಮಾಧವಿಯಿಂದ ಓರ್ವ ಪುತ್ರರನ್ನು ಪಡೆಯಿರಿ. ಮುಂದೆ ಅವನು ದೊಡ್ಡ ರಾಜನಾಗುತ್ತಾನೆ ಎಂದು ಹೇಳಿದ್ದಲ್ಲದೆ ಈ ಹಿಂದೆ ಆಕೆಯಿಂದ 3 ರಾಜರು ಪುತ್ರನನ್ನು ಪಡೆದಿದ್ದಾರೆ ಎಂದು ಹೇಳುತ್ತಾನೆ. ವಿಶ್ವಾಮಿತ್ರ ಆಕೆಯಿಂದ ಓರ್ವ ಮಗನನ್ನು ಪಡೆಯುತ್ತಾನೆ. ಅವನು ಕೂಡ ಮುಂದೆ ರಾಜನಾಗುತ್ತಾನೆ. ಬಳಿಕ ಗಾಲವ ಮಾಧವಿಯನ್ನು ಆಕೆಯ ತಂದೆ ಯಯಾತಿಗೆ ತಂದೊಪ್ಪಿಸುತ್ತಾನೆ. ಮುಂದೆ ತಂದೆ ತನ್ನ ಮಗಳಿಗೆ ಸ್ವಯಂವರ ಮಾಡಲು ಹೊರಡುತ್ತಾನೆ. ಅದನ್ನು ವಿರೋಧಿಸಿದ ಮಾಧವಿ ಕಾಡಿಗೆ ಹೋಗಿ ದೇವರ ನಾಮಸ್ಮರಣೆ ಮಾಡುತ್ತಾ ಕೊನೆಯಾಗುತ್ತಾಳೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.